ಗದ್ಯ ಕಳ್ಳರ ಗುರು ಬರೆದವರು ಬೆಟಗೇರಿ ಕೃಷ್ಣ ಶರ್ಮ ಒಂದ್ವಾರ ಮುಗ್ದೋಯ್ತು ಮನೆಯೆಲ್ಲ ಸೂರೇ ಹೋಗಿ ಮನೆಯಲ್ಲಿ ಒಂದು ಕಾಸೂ ಒಂದು ಕಾಳೂ ಉಳಿಯದಂತೆ ಇದ್ದುದೆಲ್ಲವನ್ನೂ ಕಳ್ಳರು ದೋಚಿಕೊಂಡು ಹೋದ್ರು ಈ ಊರ ಹೊರಗಿನ ಮನೆ ಬೇಡ್ವೆಂದು ನಾನು ಸಾರಿ ಸಾರಿ ಹೇಳಿದೆ ನೀವೇನೂ ಕೇಳಲಿಲ್ಲ ಹೋಗ್ಲಿ ಬಿಡು ರತ್ನ ನಮ್ಮಲ್ಲಿ ಅವು ಇಲ್ಲದೇ ಇದ್ದರೆ ಅವರು ಒಯ್ಯುತ್ತಿದ್ರು ಹೇಗೆ ಹಣ ಹೊನ್ನು ಇವುಗಳ ಸಂಗ್ರಹ ಬೇಡವೆಂದರೆ ನೀನು ಕೇಳುವುದಿಲ್ಲ ನಮ್ಮ ಈ ವೈದ್ಯಕ ವೃತ್ತಿ ಗಳಿಸಬೇಕಾದುದಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಸಮಾಜದಿಂದ ನಮಗೆ ಬದುಕಿ ಇರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಏನು ದೊರೆಯುವುದು ಸಮಾಜದಿಂದ ಕಳುವಾದ ದಿನದಿಂದ ಒಂದು ಕಾಸಿನ ಪ್ರಾಪ್ತಿಯಿಲ್ಲ ತವರು ಮನೆಯಿಂದ ತಂದ ನನ್ನ ಚಿನ್ನದ ಒಡವೆಗಳೂ ಹೋದವು ಎಲ್ಲವೂ ಕಳೆದುಹೋಯಿತು ಇನ್ನು ಬದುಕುವ ಬಗೆ ಹೇಗೆ ಎಲ್ಲವೂ ಎಲ್ಲಿ ಹೋಗಿದೆ ರತ್ನ ಔಷಧೀಯ ಕುಪ್ಪಿಗೆಗಳಿಗೆ ಕಳ್ಳರೂ ಕೈಹಚ್ಚಿಲ್ಲ ನನ್ನ ವೈದ್ಯಕ ಪ್ರಾವೀಣ್ಯವನ್ನಂತೂ ಯಾರೂ ಕದ್ದೊಯ್ಯಲಾರರು ಏನು ಪ್ರಾವೀಣ್ಯವೋ ಏನೋ ನಾಳೆಯ ಮಧ್ಯಾಹ್ನದ ಊಟಕ್ಕೆ ತತ್ವಾರ ಬಂದು ಕುಳಿತಿದೆ ಡಣ ದೂರದ ಗಡಿಯಾರದಲ್ಲಿ ರಾತ್ರಿಯ ಹತ್ತು ಗಂಟೆ ಬಾರಿಸಿದುದು ಕೇಳಿಸಿತು ವೈದ್ಯರ ಮನೆಯ ಮುಂಬಾಗಿಲು ಇಕ್ಕಿದ್ದಿತು ಕಿರುಮನೆಯಲ್ಲಿ ಕುಳಿತುಕೊಂಡು ವೈದ್ಯರು ವೈದ್ಯರ ಹೆಂಡತಿ ಮಾತನಾಡುತ್ತಿದ್ದರು ಮೊಗಸಾಲೆಯಲ್ಲಿ ಮಲಗಿದ ಚಿದಂಬರ ಮಾವ ಗಾಢನಿದ್ರೆಯಲ್ಲಿ ಗೊರಕೆ ಹೊಡೆಯುತ್ತಿದ್ದರು ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ದಟ್ಟವಾದ ಕತ್ತಲೆಯು ವೈದ್ಯರ ಕುಟೀರವನ್ನು ಮುತ್ತಿ ನಿಂತಿದೆ ಊರ ಕಡೆಯಿಂದ ನಾಯಿಗಳ ಬೊಗಳಾಟ ಕೇಳುತ್ತಲಿದೆ ಕಾಡಿನ ಕಡೆಯಿಂದ ನರಿಗಳ ಊಳಾಟ ಕಿವಿಗೆ ಬೀಳುತ್ತಲಿದೆ ಕುಟೀರದ ಸುತ್ತಮುತ್ತಲಿನ ಮರಗಳ ಮೇಲೆ ಇರುಳು ಹಕ್ಕಿಗಳ ಹಾರಾಟ ಕಿರ್ಚಾಟ ಆಗಾಗ ನಡೆದು ವಾತಾವರಣದ ನಿಶ್ಶಬ್ದತೆಯನ್ನು ಕೆಡಿಸುತ್ತಲಿದೆ ಇದ್ದಕ್ಕಿದ್ದಂತೆ ವೈದ್ಯರ ಕಿವಿಗೆ ಹೊರಗಿನಿಂದ ಕೂಗು ಕೇಳಿಸಿತು ಸ್ವಾಮಿಯರೇ ವೈದ್ಯರೇ ವೈದ್ಯರು ತಟ್ಟನೆ ಎದ್ದು ಬಂದು ಮುಂಬಾಗಿಲನ್ನು ತೆರೆದರು ಗೊರವೆ ಕಟ್ಟಿಗೆಯ ಪಂಜನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತ ಇಬ್ಬರು ಮನುಷ್ಯರನ್ನು ನೋಡಿದರು ಇಬ್ಬರಿಗೂ ಕಪ್ಪಗಿನ ದಪ್ಪನೆಯ ದೇಹ ತಲೆಯ ಮೇಲೆ ಅಸ್ತವ್ಯಸ್ತವಾದ ಕೂದಲಿನ ಬೆಳೆಯಿದೆ ಗಿಡ್ಡ ಚೆಣ್ಣವನ್ನು ತೊಟ್ಟಿದ್ದಾರೆ ಮೈಮೇಲೆ ಕರಿಯ ಕಂಬಳಿಯನ್ನು ಹೊದ್ದುಕೊಂಡಿದ್ದಾರೆ ವೈದ್ಯರು ಅರೆ ನಿಮಿಷ ದಿಟ್ಟಿಸಿ ನೋಡಿ ಹೇಳಿದರು ಇಂದು ನಿಮಗೆ ಏನೂ ಸಿಗುವಂತಿಲ್ಲ ಒಂದು ವಾರದ ಹಿಂದೆಯೇ ಕಳುವಾಗಿ ಎಲ್ಲವೂ ಬರಿಯ ಮನೆಯಾಗಿದೆ ಒಂದು ಹಿಡಿ ಕಾಳು ಕೂಡ ಮನೆಯಲ್ಲಿ ಇಲ್ಲ ಬಂದವರಲ್ಲಿ ಒಬ್ಬನೆಂದ ನಾವು ಕಳುವಿಗೆ ಬಂದವರಲ್ಲ ಸ್ವಾಮಿ ಮದ್ದಿಗಾಗಿ ಬಂದಿದ್ದೇವೆ ಮದ್ದಿಗಾಗಿಯೇ ಯಾರಿಗಾಗಿ ಮದ್ದು ವೈದ್ಯರು ಕೇಳಿದರು ನಮ್ಮ ಯಜಮಾನ್ರು ಮಗನಿಗೆ ಬುದ್ಧಿ ಒಬ್ನೇ ಒಬ್ ಮಗ ಅವರಿಗೆ ಈಗ ಐದಾರು ದಿನಗಳಿಂದ ಉರಿ ಬಂದು ಮಲ್ಗಿದ್ದಾನೆ ಇಂದಂತೂ ಬಹಳ ಸಂಕಟ ಅವಗೆ ಹೇಗಾದ್ರೂ ಮಾಡಿ ತಮ್ಮನ್ನು ಕರೆದುಕೊಂಡು ಬರಬೇಕೆಂದು ನಮ್ಮ ಯಜಮಾನ್ರು ಹೇಳಿದ್ರು ಅದಕ್ಕಾಗಿಯೇ ಈಗ ಓಡುತೋಡುತ್ತಲೇ ಇಲ್ಲಿಗೆ ಬಂದಿದ್ದೇವೆ ತಾವು ಬರಬೇಕು ಬುದ್ಧಿ ಬಂದವರಲ್ಲಿ ಒಬ್ಬ ಮೊರೆಯ ಧ್ವನಿಯಲ್ಲಿ ಹೇಳಿದ ಯಾರು ನಿಮ್ಮ ಯಜಮಾನ ಬೇಡರಹಳ್ಳಿಯ ಭೀಮನಾಯಕ ಬುದ್ಧೀ ಬೆರಗಿನ ಧ್ವನಿಯಲ್ಲಿ ವೈದ್ಯರು ಕೇಳಿದರು ಆ ಕಳ್ಳರ ಹಿರಿಯ ಭೀಮನಾಯ್ಕನೇ ತಡವರಿಸುವ ಧ್ವನಿಯಲ್ಲಿ ಒಬ್ಬ ನುಡಿದ ಹೌದು ಬುದ್ಧಿ ಆ ಆತ ಕಳ್ಳರ ಹಿರಿಯ ಅಹುದು ಆದರೆ ತಾವು ಈಗ ಬರಲೇಬೇಕು ಬುದ್ಧಿ ಒಬ್ಬನೇ ಒಬ್ಬ ಮಗ ಬುದ್ಧಿ ಮಗನೆಂದರೆ ಆತನಿಗೆ ಜೀವ ಪ್ರಾಣ ಬುದ್ಧಿ ವೈದ್ಯರು ಒಂದು ನಿಮಿಷ ನಿಂತು ಯೋಚಿಸಿದರು ಆಮೇಲೆ ಈಗ ಬಂದೆ ಸ್ವಲ್ಪ ತಡೆಯಿರಿ ಎಂದು ಹೇಳಿ ಒಳಗೆ ಹೋದರು ಹೊರಡುವ ಸಿದ್ಧತೆ ಮಾಡಿಕೊಂಡು ಬಾಗಿಲನ್ನು ಹಾಕಿಕೊಳ್ಳುವಂತೆ ಹೆಂಡತಿಗೆ ಹೇಳಿ ಹೊರಗೆ ಬಂದರು ಸರಿ ಎಲ್ಲಿಗೆ ಹೋಗೋಣ ನಡೆಯಿರಿ ಎಂದು ನಡೆದರು ಕತ್ತಲೆಯ ನಟ್ಟಿರುಳು ಕಾಡಿನ ದಾರಿ ಯಮದೂತರಂತಹ ಈ ಬೇಡರು ಹಿಡಿದ ಪಂಜಿನ ಮಂಜು ಬೆಳಕಿನಲ್ಲಿ ವೈದ್ಯರು ನಡೆದಿದ್ದರು ದಾರಿಯ ಇಕ್ಕೆಡೆಗಳಲ್ಲಿಯೂ ಯಾವ ಯಾವೋ ಪ್ರಾಣಿಗಳು ಸರಸರ ಸಪ್ಪಳ ಮಾಡುತ್ತಾ ಸರಿದೂ ಹರಿದು ಹೋಗುತ್ತಿದ್ದವು ಆಗ ವೈದ್ಯರ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಮೂಡುವುವು ಇವರು ನನ್ನನ್ನು ಕರೆದೊಯ್ಯುವುದರಲ್ಲಿ ಮೋಸವೇನೂ ಬೇಡ ಬೇಡವೆಂದರೂ ಪೊಲೀಸರು ನಮ್ಮ ಮನೆಯ ಕಳುವನ್ನು ಶೋಧಿಸುವ ಕೆಲಸ ಕೈಗೊಂಡಿದ್ದಾರೆ ನನ್ನ ಒಡವೆ ವಸ್ತುಗಳೊಂದಿಗೆ ನನ್ನನ್ನೂ ಇಲ್ಲದಂತೆ ಮಾಡಬೇಕೆಂದು ವಿಚಾರವಿದೆಯೋ ಏನೋ ಹಾಗಾದರೆ ರತ್ನಳ ಗತಿಯೇನು ಓ ನಾಗರಹಾವು ಎಂದು ಒಬ್ಬ ಕೂಗಿದಾಗ ವೈದ್ಯರು ಎಚ್ಚರಗೊಂಡವರಾಗಿ ನೋಡಿದರು ಎರಡು ಮೊಳ ಅಂತರದಲ್ಲಿಯೇ ಒಂದು ನಾಗರಹಾವು ಎರಡು ಮಾರು ಉದ್ದದ ತನ್ನ ದೇಹವನ್ನು ಸರಿಸುತ್ತಾ ಮುಂದುವರಿಯುತ್ತಲಿದೆ ಮೂವರು ನಿಂತು ನೋಡಿದರು ಹಾವು ತನ್ನ ಪಾಡಿಗೆ ತಾನು ಹರಿದು ಹೋಯಿತು ಮೂವರೂ ಮತ್ತೆ ಮುಂದೆ ಸಾಗಿದರು ಮತ್ತೆ ವೈದ್ಯರ ತಲೆಯಲ್ಲಿ ಯೋಚನೆಯೆದ್ದಿತು ಹಾವಿನಂತಹ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು ಮನುಷ್ಯ ಮನುಷ್ಯ ಸುಮ್ಮನೆ ಬಿಡುವನೇ ಅವನ ಆಸೆಯ ಹಾವು ಯಾರೂ ಕೆಣಕದಿದ್ದರೂ ಎಲ್ಲರನ್ನೂ ಕಡಿಯುವುದು ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ ಎಲ್ಲರಿಗೂ ಸ್ವಾರ್ಥ ಲೋಭ ನಮ್ಮ ರತ್ನಳಿಗೆ ಏಕೆ ಇರಬಾರದು ತನ್ನ ಒಡವೆ ವಸ್ತುಗಳ ಲೋಭ ಅವಳೂ ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ಲವೇ ಇನ್ನು ನನ್ನ ರತ್ನಳಿಗೆ ನಾನಾದರೂ ಮರಳಿ ದೊರೆಯುತ್ತೇನೋ ಇಲ್ಲವೋ ಕಾಡಿನ ಸೀಳುದಾರಿ ಮುಗಿದು ಮೂವರು ಒಂದು ಕಿರುವಳ್ಳಿಯ ಬಳಿಗೆ ಬಂದರು ನಾಯಿಗಳು ಬೊಗಳತೊಡಗಿದವು ವೈದ್ಯರ ಹೃದಯ ಡಬಡವಿಸತೊಡಗಿತ್ತು ನಡೆಯುವಾಗ ಅಡಿಗಳು ನಡುಗುತ್ತಿದ್ದವು ಮೂವರೂ ಕೂಡಿ ಒಂದು ಮನೆಯ ಬಳಿ ಬಂದರು ಇದ್ದುದರಲ್ಲಿಯೇ ದೊಡ್ಡ ಮನೆಯದು ವೈದ್ಯರು ಮನೆಯಲ್ಲಿ ಕಾಲಿರಿಸುವುದೇ ತಡ ಭೀಕರಾಕೃತಿಯ ಮನುಷ್ಯನೊಬ್ಬ ಎದುರುಗೊಂಡು ಬಂದ ವೈದ್ಯರ ಎದೆ ಜುಮ್ಮೆಂದಿತು ಬಂದ ಮನುಷ್ಯ ವೈದ್ಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ ಸ್ವಾಮೀ ದೇವರು ಬಂದ ಹಾಗೆ ತಾವು ಬಂದ್ರಿ ದಯೆಯಿಟ್ಟು ನನ್ನ ಮಗನನ್ನು ನನಗೆ ಬದುಕಿಸಿಕೊಡಿರಿ ವೈದ್ಯರು ಮೈದಡವುತ್ತಾ ಅವನನ್ನು ಮೇಲಕ್ಕೆತ್ತಿ ನೋಡಿದರು ಆ ವಿಕಾರ ಮೂರ್ತಿಯ ಮುಖದ ಮೇಲೆ ನೆಲೆ ನಿಂತ ಕರುಣೆಯ ರೂಪವನ್ನು ಗುರುತಿಸಿದರು ಹಾಗೆಯೇ ಅವನ ಕೈಹಿಡಿದುಕೊಂಡು ಮಗುವು ಮಲಗಿದ್ದ ಕಿರುಮನೆಗೆ ಹೋದರು ಮಿನುಗುವ ದೀಪದ ಮಂದ ಪ್ರಕಾಶದಲ್ಲಿ ಹಾಸಿಗೆಯಲ್ಲಿ ಬಿದ್ದು ತಳಮಳಿಸುವ ಮಗುವನ್ನು ನೋಡಿದರು ಪಕ್ಕದಲ್ಲಿಯೇ ಕುಳಿತ ಮಗುವಿನ ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಲಿದ್ದಾಳೆ ಮಗುವಿನ ಬುಡದಲ್ಲಿ ಹಾಸಿದ್ದ ಹಾಸಿಗೆ ತಮ್ಮ ಮನೆಯದೆಂಬುದು ವೈದ್ಯರಿಗೆ ಗೊತ್ತಾಗಲಿಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ ಮಗುವಿನ ಕಾಲ ಬಳಿಯಲ್ಲಿಯೇ ತಂದೆ ಬಂದು ಕುಳಿತ ಹೆಂಡತಿಯ ಕಡೆಗೆ ಕಳವಳದ ನೋಟದಿಂದ ನೋಡುತ್ತಾ ಅವನು ತೊಡಗಿದ ವೈದ್ಯರ ಮನಸ್ಸಿನಿಂದ ಹಾಸಿಗೆಯ ವಿಷಯ ಹಾರಿಹೋಯಿತು ತಾವು ಕಳ್ಳರ ಮನೆಯಲ್ಲಿ ಕುಳಿತಿರದೆ ತಾಯಿ ತಂದೆತನದ ಎರಡು ಕರುಣಾ ಹೃದಯಗಳೆದುರು ಕುಳಿತಿದ್ದೇನೆ ಎಂಬ ಭಾವನೆ ಅವರ ಹೃದಯದಲ್ಲಿ ಜಾಗೃತವಾಯಿತು ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯನ್ನು ಪರೀಕ್ಷಿಸಿ ಗುರುತಿಸಿದರು ಹೆದರಬೇಡಿರೆಂದು ತಾಯ್ತಂದೆಗಳಿಗೆ ಹೇಳಿ ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು ನಾಲ್ಕೈದು ನಿಮಿಷಗಳಲ್ಲಿಯೇ ಮಗು ಅರೆಗಣ್ಣು ಮುಚ್ಚಿ ಮಲಗಿಕೊಂಡಿತು ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು ಅದು ಬೇರೆಯವರಿಗೆ ಹೇಗೆ ಗೊತ್ತಾಗಬೇಕು ಕತ್ತಲೆಯ ರಾತ್ರಿ ಬೇರೆ ಪಂಜಿನವರೊಂದಿಗೆ ತಾವೇ ಕಾಡಿಗೆ ಹೋದರು ಕಲ್ಲು ಎಡಗುತ್ತ ಮುಳ್ಳುಗಳನ್ನು ತುಳಿಯುತ್ತಾ ಕಾಡಿನ ತುಂಬ ಅಡ್ಡಾಡಿದರು ಬೇಕಾದ ಸೊಪ್ಪು ಕಣ್ಣಿಗೆ ಕಂಡಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿದರು ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಕರುಣಾಕ್ರಂದನ ನಡೆದಿತ್ತು ಮಗುವಿನ ತಂದೆ ತಾಯಿಗಳು ಕಾತರ ಭಾವದಿಂದ ಮಗುವಿನ ಕೈಕಾಲುಗಳನ್ನು ತಿಕ್ಕುತ್ತಿದ್ದರು ವೈದ್ಯರು ಬಂದು ನೋಡಿದರು ತಂದೆತಾಯಿಗಳಿಗೆ ಸಮಾಧಾನವನ್ನು ಹೇಳಿ ತಾವು ತಂದ ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು ಕುಪ್ಪಿಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು ಮಗು ಮತ್ತೆ ಕಣ್ಣು ಮುಚ್ಚಿ ಬಿದ್ದುಕೊಂಡಿತು ಮೂರು ನಾಲ್ಕು ನಿಮಿಷ ಮೌನದಲ್ಲಿ ಸರಿದವು ಬಳಿಕ ವೈದ್ಯರು ಭೀಮನಾಯಕನನ್ನು ಕೇಳಿದರು ನನ್ನನ್ನು ಕರೆಯುವಂತೆ ನಿನಗೆ ಯಾರು ಹೇಳಿದರು ಪಟ್ಟಣದಲ್ಲಿರುವ ಯಾವ ಡಾಕ್ಟರರೂ ಇಲ್ಲಿ ಬಂದು ನೋಡಿ ಹೋಗಲಿಕ್ಕೆ ಒಪ್ಪಲಿಲ್ಲ ಇಂತಹ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಹೇಗೆ ನಿಮ್ಮ ಮನೆಯ ತುಂಬ ಮದ್ದುಗಳಿದ್ದಿದ್ದು ನನಗೆ ಗೊತ್ತಿತ್ತು ಅದಕ್ಕಾಗಿ ನಿಮ್ಮನ್ನೇ ಕರೆದುಕೊಂಡು ಬರುವಂತೆ ನಮ್ಮ ಜನರಿಗೆ ಹೇಳಿದೆ ವೈದ್ಯರೆಂದರು ಒಳ್ಳೆದು ಮಾಡಿದಿ ಇದೊಂದು ದಿನ ಹೋಗಿದ್ದರೆ ನಿಮ್ಮ ಮಗು ನಿಮಗೆ ದಕ್ಕುತ್ತಿದ್ದಿಲ್ಲ ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟು ನಾನೂ ಹೊರಟು ಬಂದೆ ನೋಡು ಭೀಮಣ್ಣ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ಮಾತುಗಳು ಭೀಮನಾಯಕನ ಹೃದಯವನ್ನು ತಟ್ಟಿದವು ಆಗ ಅವನ ಮನದೊಳಗೊಂದು ಭಾವನೆ ಮೊರೆದಿದ್ದಿತು ನಾನೂ ಕಾಯುವ ಕೆಲಸ ಎಂದು ಯಾವುದನ್ನು ಮಾಡಿದ್ದೇನೆ ಇಲ್ಲವೇ ಇಲ್ಲವೆಂದ ಮೇಲೆ ದೇವರು ನಮಗೆ ಹೇಗೆ ಸಹಾಯ ಮಾಡುತ್ತಾನೆ ಆಗಲೇ ಮಗುವು ಕಣ್ಣು ತೆರೆದು ಮೇಲುದನಿಯಲ್ಲಿ ಅಪ್ಪಾ ಎಂದು ಕರೆಯಿತು ತಾಯಿ ತಂದೆಗಳಿಬ್ಬರೂ ಆತುರ ಸಂಭ್ರಮಗಳಿಂದ ಮಗುವನ್ನು ನೋಡಿ ಮೈದಡವಿದರು ಮಗುವು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು ಮಗುವಿನ ಮೈ ಬೆವರಿನಿಂದ ನೆನೆದಿತ್ತು ತಾಯಿ ನಡುಗುವ ಧ್ವನಿಯಲ್ಲಿ ಹೇಳಿದಳು ಮಗುವಿನ ಮೈ ಬೆವರು ಬಂದಿದೆ ವೈದ್ಯರು ಸಂತೃಪ್ತ ಭಾವದಲ್ಲಿ ಗದ್ಗದಿಸುತ್ತಾ ಹೇಳಿದರು ದೇವರು ದಯಾಶಾಲಿ ಆತ ಕೆಡುಕನ್ನೆಂದೂ ಮಾಡನು ಮತ್ತೊಂದು ಸಲ ಔಷಧಿಯನ್ನು ಕುಡಿಸುತ್ತಿರುವಾಗ ಬೆಳಗಿನ ಕೋಳಿ ಕೂಗಿತು ತಾಯೀ ಇನ್ನು ಮೇಲೆ ಇವನು ನಿಮ್ಮ ಮಗ ಹೆದರುವ ಕಾರಣವೇನೂ ಇನ್ನು ಉಳಿಯಲಿಲ್ಲ ಎಂದು ಹೇಳುತ್ತಿರುವಾಗ ಆ ತಾಯಿ ತಂದೆಗಳಿಬ್ಬರೂ ವೈದ್ಯರನ್ನು ಕೃತಜ್ಞತೆಯ ದೃಷ್ಟಿಯಿಂದ ಮೀಯಿಸುತ್ತಿದ್ದರು ಆಗ ವೈದ್ಯರು ಆ ಎಡೆಯಲ್ಲಿ ಭೀಕರಾಕಾರದ ಬೇಡರನ್ನು ಕಾಣದೆ ಮನುಷ್ಯತ್ವದ ಮೂರ್ತಿಗಳನ್ನು ಕಾಣುತ್ತಿದ್ದರು ಬೆಳಗಾಗುತ್ತಲೇ ವೈದ್ಯರು ಮನೆಗೆ ಹೊರಟರು ಆಗ ಭೀಮನಾಯಕ ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ ಆ ಕಾಣದ ದೇವರು ಇದ್ದಾನೋ ಇಲ್ಲವೋ ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಮರುದಿವಸ ಅಮಾವಾಸ್ಯೆಯ ತಮೋರಾತ್ರಿ ಹತ್ತು ಗಂಟೆಯ ಸಮಯವಾಗಿದೆ ವೈದ್ಯರ ಮನೆಯ ಮುಂಬಾಗಿಲು ಇನ್ನೂ ತೆರೆದೇ ಇದೆ ಮೊಗಸಾಲೆಯಲ್ಲಿಯೇ ಗಂಡ ಹೆಂಡತಿ ಮಾತನಾಡುತ್ತಾ ಕುಳಿತಿದ್ದಾರೆ ಹೆಂಡತಿ ನುಡಿದಳು ನಿಮ್ಮ ವೈದ್ಯಕ ಪ್ರಾವೀಣ್ಯಕ್ಕೆ ದೊರೆಯುವ ಪ್ರತಿಫಲ ತಿಳಿದಂತಾಯಿತು ಕಾಲ ನೆಟ್ಟ ನೆಟ್ಟಮುಳ್ಳು ಎಡವಿದ ಗಾಯ ನಿದ್ದೆಗೇಡು ಉಪವಾಸ ಇದೇನು ನಿನ್ನ ಮಾತು ರತ್ನ ನನ್ನ ವೈದ್ಯಕದ ಪ್ರಾವೀಣ್ಯ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು ಒಬ್ಬ ತಂದೆಯ ಕುಲವನ್ನು ಮುಂದುವರೆಸಿತು ಅದು ಹೋಗಲಿ ಬಿಡು ಏಕೋ ಏನೋ ಔಷಧಿಗಾಗಿ ಅವರು ಯಾರೂ ಬರಲಿಲ್ಲ ಇಷ್ಟರಲ್ಲಿಯೇ ಬರಬೇಕಾಗಿತ್ತು ವೈದ್ಯರು ಮಾತನಾಡುತ್ತಿರುವಾಗಲೇ ನಿನ್ನೆಯ ದಿನ ಕರೆಯಲು ಬಂದ ಬೇಡರಿಬ್ಬರೂ ತಲೆಯ ಮೇಲೆ ಗಂಟುಗಳನ್ನು ಹೊತ್ತುಕೊಂಡು ಒಳಗೆ ಬಂದರು ಅವರ ಹಿಂದಿನಿಂದಲೇ ಭೀಮಾನಾಯಕನೂ ಒಳಗೆ ಬಂದ ಬಂದವನೇ ವೈದ್ಯರಿಗೆ ನಮಸ್ಕಾರ ಮಾಡಿ ಹೇಳಿದ ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ ನನ್ನನ್ನು ಕ್ಷಮಿಸಿ ದಯೆಯಿಟ್ಟು ಎಲ್ಲವನ್ನೂ ಒಪ್ಪಿಸಿಕೊಳ್ಳಬೇಕು ಆಳುಗಳಿಬ್ಬರೂ ಗಂಟುಗಳನ್ನು ಬಿಚ್ಚಿ ಮುಂದೆಯಿಟ್ಟರು ವೈದ್ಯರ ಮನೆಯಲ್ಲಿ ಕಳುವಾಗಿ ಹೋದ ಅವುಗಳಲ್ಲಿ ಇದ್ದವು ಭೀಮನಾಯಕ ಮತ್ತೆ ನುಡಿದ ತಮ್ಮ ಹಾಸಿಗೆ ನನ್ನ ಮಗನ ಮಗ್ಗುಲಲ್ಲಿ ಇದೆ ಅದೊಂದನ್ನು ಮಾತ್ರ ತಂದಿಲ್ಲ ಅದು ತಮ್ಮ ಹರಕೆಯಾಗಿ ನನ್ನ ಮಗನಿಗೆಂದೇ ಇರಲಿ ಆಗ ಗಂಡ ಹೆಂಡತಿ ಇಬ್ಬರೂ ಮಾತನಾಡಲೇ ಇಲ್ಲ ಅರಳಿದ ಹೃದಯದಿಂದ ವೈದ್ಯರು ಹೆಂಡತಿಯನ್ನು ನೋಡುತ್ತಿದ್ದರು ಹೆಂಡತಿಯು ಬೆರಗು ಗಂಡುಗಳಿಂದ ವೈದ್ಯರ ಕಡೆಗೊಮ್ಮೆ ಭೀಮನಾಯಕನ ಕಡೆಗೊಮ್ಮೆ ನೋಡುತ್ತಿದ್ದಳು ಧನ್ಯತೆಯ ಮುಗುಳು ನಗೆ ಆಕೆಯ ತುಟಿಗಳ ಮೇಲೆ ಲಾಸ್ಯವಾಡುತ್ತಿತ್ತು